ಅಯೋಧ್ಯೆಯಲ್ಲಿಂದು ರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ. ಕೋಟ್ಯಾಂತರ ಭಕ್ತರ ಹಲವು ವರ್ಷಗಳ ಕನಸು ಈಡೇರುವ ಗಳಿಗೆ ಹತ್ತಿರವಾಗಿದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಬುಧವಾರ ಜೂನ್ 10ರಂದು ಶಿಲಾನ್ಯಾಸ ನಡೆಯಲಿದೆ. ರಾಮ ಜನ್ಮಭೂಮಿ ವ್ಯಾಪ್ತಿಯಲ್ಲಿ ಇರುವ ಕುಬೇರತಿಲ ಮಂದಿರದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡುವುದರೊಂದಿಗೆ ಧಾರ್ಮಿಕ ವಿಧಿವಿಧಾನಗಳು ಆರಂಭವಾಗಲಿವೆ. ಒಂದು ವೇಳೆ ಕೊರೋನಾ ವೈರಸ್ ಅಟ್ಟಹಾಸ ಇರದಿದ್ದರೆ ಈ ಶಿಲಾನ್ಯಾಸವು ರಾಮನವಮಿ ಏಪ್ರಿಲ್ 22ರಂದೇ ನಡೆದಿರುತ್ತಿತ್ತು. ಅಯೋಧ್ಯೆಯ ರಾಮ ಜನ್ಮಭೂಮಿ ವಿವಾದ ಹಲವು ದಶಕಗಳಿಂದ ಇತ್ತು. ಈ ಪ್ರದೇಶದಲ್ಲಿ 16ನೇ ಶತಮಾನದಲ್ಲಿ ಬಾಬ್ರಿ ಮಸೀದಿ ನಿರ್ಮಿಸಲಾಗಿತ್ತು. ಆ ಸ್ಥಳದಲ್ಲಿ ರಾಮ ಮಂದಿರ ಇದ್ದು ಅದನ್ನು ಹಿಂದೂಗಳಿಗೆ ನೀಡಬೇಕೆಂದು ಬ್ರಿಟಿಷ್ ಆಡಳಿತದಿಂದಲೇ ವಿವಾದ ಆರಂಭವಾಯಿತು. ಆ ನಂತರ ಅನೇಕ ಘಟನೆಗಳು ನಡೆದಿವೆ, ಜೊತೆಗೆ ಕಾನೂನು ಸಮರವೂ ಆರಂಭವಾಯಿತು. ಲಕ್ಷಾಂತರ ಕರಸೇವಕರು 1992ರ ಡಿಸೆಂಬರ್ 6ರಂದು ಬಾಬರಿ ಮಸೀದಿಯನ್ನು ನೆಲಸಮಗೊಳಿಸಿದರು. 2.7 ಎಕರೆ ವಿವಾದಿತ ಸ್ಥಳದ ಕುರಿತಾಗಿನ ಸುದೀರ್ಘ ಕಾನೂನು ಸಮರಕ್ಕೆ ಕಳೆದ ನವೆಂಬರ್ನಲ್ಲಿ ತೆರೆ ಎಳೆದ ಸುಪ್ರೀಂ ಕೋರ್ಟ್ ಈ ಜಾಗವು ರಾಮಲಲ್ಲಾಗೆ ಸೇರಿದ್ದು ಎಂದು ಐತಿಹಾಸಿಕ ತೀರ್ಪು ನೀಡಿತ್ತು. ಬಾಬರಿ ಮಸೀದಿ ಧ್ವಂಸ ಮಾಡಿದ ಪ್ರಕರಣದ ವಿಚಾರಣೆ ಇನ್ನೂ ಲಕ್ನೌನ ಕೋರ್ಟ್ನಲ್ಲಿ ನಡೆಯುತ್ತಿದೆ. ನೇಕಾರರ ನಿಧಿಯನ್ನು ಬೇಕಾಬಿಟ್ಟಿಯಾಗಿ ಟೆಂಡರ್ ಕರೆದು ಹಣ ಪೋಲು. ನೇಕಾರರ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಮಾಜಿ ಸಚಿವೆ ಉಮಾಶ್ರೀ. ರಾಯಚೂರಿನಲ್ಲಿ ವೈದ್ಯರ ನಿರ್ಲಕ್ಷ್ಯದಿಂದ ಕೊರೋನಾ ಸೋಂಕಿತೆಗೆ ಗರ್ಭಪಾತ. ಡಿಕೆಶಿ ಪದಗ್ರಹಣ 3ನೇ ಬಾರಿ ಮುಂದಕ್ಕೆ. ರಾಜ್ಯ ಕಾಂಗ್ರೆಸ್ ಸಾರಥಿಯಾಗಿ ಅಧಿಕಾರ ಸ್ವೀಕರಿಸಲು ಸಜ್ಜಾಗಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ನಿರಾಸೆಯಾಗಿದೆ. ₹14,000 ಕೋಟಿ ಸಾಲ ವಿತರಣೆ ಗುರಿ. ಕೋಲಾರದಲ್ಲಿ ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹಧನ ವಿತರಿಸಿದ ಸಹಕಾರ ಸಚಿವ. ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಬೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು, ಚಾಲುಕ್ಯ ಬೇಟೆ ತಪ್ಪದೇ ನೋಡಿ ಪ್ರತಿ ರವಿವಾರ. ನಮ್ಮ ಚಾಲುಕ್ಯ ಟಿವಿಯಲ್ಲಿ ಭ್ರಷ್ಟರ ಬೇಟೆ, ಅನ್ಯಾಯಕ್ಕೆ ನಮ್ಮ ಸವಾಲು, ಚಾಲುಕ್ಯ ಬೇಟೆ ತಪ್ಪದೇ ನೋಡಿ ಪ್ರತಿ ರವಿವಾರ. ಎಸ್ಎಸ್ಎಲ್ಸಿ ಪರೀಕ್ಷೆ ಖಚಿತ, ಸುರಕ್ಷತಾ ಕ್ರಮಗಳೊಂದಿಗೆ ಎಕ್ಸಾಮ್ಸ್ ಎಂದು ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ತಮಿಳುನಾಡು, ಪುದುಚೇರಿ ಹಾಗೂ ತೆಲಂಗಾಣದಲ್ಲಿ ಪರೀಕ್ಷೆ ರದ್ದು. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಪಠ್ಯಕ್ರಮ ಕಡಿತ, ಕೇಂದ್ರ ಸಚಿವ ಪೋಖ್ರಿಯಾಲ್ ಸುಳಿವು. ಸಿಎಂ ಯಡಿಯೂರಪ್ಪ ಚಾಲನೆ, 6 ಜಿಲ್ಲೆಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಣ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಸಂಘ ಶುರು. ಜೂನ್ 29ಕ್ಕೆ ವಿಧಾನ ಪರಿಷತ್ ಚುನಾವಣೆ. ವಿಧಾನಸಭೆಯಲ್ಲಿ ಜೂನ್ 29ರಂದು 7 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸಿಗುತ್ತಿರುವುದು ಕೇವಲ 2 ಸ್ಥಾನ ಮಾತ್ರ. ಆ 2 ಸ್ಥಾನಗಳಿಗೆ ಡಜನ್ ಗಟ್ಟಲೆ ಆಕಾಂಕ್ಷಿಗಳ ಪೈಪೋಟಿ. ಚಾಲುಕ್ಯ ಭವಿಷ್ಯವಾಣಿ, ನಿಮ್ಮ ಚಾಲುಕ್ಯ ಟಿವಿಯಲ್ಲಿ ರಾಶಿಗಳ ವಾರದ ಭವಿಷ್ಯ ತಪ್ಪದೆ ವೀಕ್ಷಿಸಿ ಪ್ರತಿ ಭಾನುವಾರ. ಕೊರೋನಾ ಜೀವನಕ್ಕೆ ಭಗವದ್ಗೀತೆ ಸ್ಫೂರ್ತಿ. ಅಮೆರಿಕದ 3 ತಜ್ಞರ ಲೇಖನದಲ್ಲಿ ಜೊತೆಗೆ ಭಗವದ್ಗೀತೆಯ ತತ್ವ ಸಿದ್ಧಾಂತಗಳಿಗೆ ಕೊರೋನಾ ಕಾಲದಲ್ಲಿ ಮಾನ್ಯತೆ ಸಿಕ್ಕಂತಾಗಿದೆ. ಎಪಿಎಂಸಿಗೆ ಶಂಕರ್ಗೌಡ ಆಯ್ಕೆ. ಬಾಗಲಕೋಟೆ ಜಿಲ್ಲೆಯ ಮಹಲಿಂಗ್ಪುರದ ಬುದ್ನಿಪೀಡಿ ನಿವಾಸಿ
ಬಿಜೆಪಿ ಮುಖಂಡ ಶಂಕರಗೌಡ ಪಾಟೀಲ್ ಅವರು ಸ್ಥಳೀಯ ಎಪಿಎಂಸಿ ನಾಮನಿರ್ದೇಶಿತ ಸದಸ್ಯರಾಗಿ ಆಯ್ಕೆ. ಬಾಗಲಕೋಟ್ ಜಿಲ್ಲೆಯ ಬದಾಮಿ ನಗರ ಕೆರೂರು ಪಟ್ಟಣ ಸೇರಿದಂತೆ ಮಾರ್ಗ ಮಧ್ಯದ 18 ಗ್ರಾಮಗಳಿಗೆ ಆಲ್ಮಟ್ಟಿ ಜಲಾಶಯದ ಮೂಲದಿಂದ ಕುಡಿಯುವ ನೀರು ಸರಬರಾಜು ವ್ಯವಸ್ಥೆಗೆ ಸರ್ಕಾರದ ಅನುಮತಿ. ಬಾಗಲಕೋಟ್ ಜಿಲ್ಲೆಯ ಬನಹಟ್ಟಿಯಲ್ಲಿ ಮಹೇಶ್ವರಿ ಸಮಾಜದ ಮಹಿಳೆಯರು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಸಸಿ ನೆಟ್ಟರು. ಬಾಗಲಕೋಟೆ ನವನಗರ ಪೊಲೀಸ್ ಠಾಣೆಯಲ್ಲಿ ವಿಶ್ವ ಪರಿಸರದ ದಿನಾಚರಣೆ ನಿಮಿತ್ತ ಸಸಿ ನೆಡಲಾಯಿತು. ಚಾಲುಕ್ಯ ಉದ್ಯೋಗ ಮಾಹಿತಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಯಾವುದೇ ನೇರ ನೇಮಕಾತಿ ಅಥವಾ ಪರೀಕ್ಷೆಯ ಮೂಲಕ ನೇಮಕಾತಿಗಳು ಸಂಪೂರ್ಣ ಮಾಹಿತಿ 8088023309.